ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭಾ. ಇವತ್ತಿನ ರೆಸಿಪಿ ದಿಢೀರಾಗಿ ಅಕ್ಕಿ ಹಿಟ್ಟಿನ ಚಕ್ಲಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ಆ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಈ ರೆಸಿಪಿಗೆ ಟಿಪ್ಸು ನಾನು ಕೊನೆಯಲ್ಲಿ ಹೇಳಿದ್ದೀನಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ, ಆವಾಗ ನಿಮಗೆ ಚಕ್ಲಿ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಬರೀಲೇಬೇಡಿ. ಈಗ ಏನೇನು ಬೇಕು ಅಂತ ನೋಡೋಣವಾ. ಆವಾಗ ನಾನು ಹಾಕಿರೋ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ, ನೀವೇ ಮೊದಲು ರೆಸಿಪಿಗಳನ್ನು ನೋಡ್ಬೋದು. ಈಗ ಏನೇನು ಬೇಕಂತ ನೋಡೋಣ. ಫೈನಾಗಿರೋ ಅಕ್ಕಿ ಹಿಟ್ಟು 2 ಕಪ್ಪು, 1 ಕಪ್ಪು ಹುರುಗಡಲೆ, ಮತ್ತು 1/3 ಟೀಸ್ಪೂನು ಹಿಂಗಿನ ಪೌಡ್ರು, ಹಾಗೆ ಜೀರಿಗೆ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಓಂಕಾಳು, ಬೆಣ್ಣೆ ಮತ್ತು ಬಿಳಿ ಎಳ್ಳು. 1 ಕಪ್ಪು ಹುರುಗಡಲೆನ ಈಗ ಬ್ಲೆಂಡರ್ ಬೌಲ್ಗೆ ಹಾಕಿಬಿಟ್ಟು ಫೈನಾಗಿ ಪೌಡ್ರ್ ಮಾಡಬೇಕಾಗತ್ತೆ. ಎಷ್ಟು ಫೈನಾಗಿ ಆಗಬೇಕು ಅಂದರೆ ಮೈದಾ ಥರ ಆಗಬೇಕದು, ಆವಾಗ ಚಕ್ಲಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಪೌಡ್ರ್ ಮಾಡಿರೋ ಹುರುಗಡಲೆನ, ಹುರುಗಡಲೆ ಪೌಡರ್ನ ಜರಡಿಗೆ ಹಾಕ್ಕೊಳ್ಳಿ. ಈಗ ಅದೇ ಬಟ್ಲಿಗೆ ನಾನು 2 ಕಪ್ಪು ಅಕ್ಕಿ ಹಿಟ್ಟನ್ನ ಜರಡಿ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಈಗ ಎಲ್ಲ ಒಣ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. 1 ಟೀಸ್ಪೂನು ಅಚ್ಚ ಖಾರದ ಪುಡಿ, 1/3 ಟೀಸ್ಪೂನ್ ಹಿಂಗು ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ¼ ಅಂದರೆ 1/4 ಟೀಸ್ಪೂನು ಕೈಯಿಂದ ಕ್ರಶ್ ಮಾಡಿಟ್ಟಿದ್ದೀನಿ, ಅದು ಓಂಕಾಳು ಹಾಕಿ, ಹಾಗೆ 1 ಟೀಸ್ಪೂನ್ ಜೀರಿಗೆ ಹಾಕಿ, ಎರಡು ಟೀಸ್ಪೂನು ಎಳ್ಳು, ಬಿಳಿ ಎಳ್ಳು ಹಾಕಿ. ಬಿಳಿ ಎಳ್ಳು ಇಲ್ಲದೇ ಇದ್ದರೆ ಕಪ್ಪು ಎಳ್ಳು ಕೂಡ ಯೂಸ್ ಮಾಡ್ಕೋಬೋದು. ಇಷ್ಟೆಲ್ಲ ಒಣ ಪದಾರ್ಥಗಳನ್ನು ಹಾಕಿಬಿಟ್ಟು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಟೇಬಲ್ಸ್ಪೂನು ಮನೆಯಲ್ಲಿ ಮಾಡಿದಂತಹ ಬೆಣ್ಣೆ, ಮನೆಯದು ಬೆಣ್ಣೆನೂ ಆಗುತ್ತೆ, ಹೊರಗಡೆಯಿಂದ ತಂದಿದ್ದು ಆಗುತ್ತೆ, ಆದರೆ ಉಪ್ಪಿಲ್ಲದೆ ಇರೋ ಬೆಣ್ಣೆನ ಹಾಕ್ಕೊಳ್ಳಿ. ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟಿಗೆ. ಹೇಗೆ ಅಂತಂದರೆ ಅದು ಕಣ ಕಣಕ್ಕೆ ಬೆಣ್ಣೆ ತಾಗಬೇಕು, ಆವಾಗ ಎಲ್ಲದಕ್ಕೂ ಬೆಣ್ಣೆ ತಾಗಿದ್ರೆ ಮಾತ್ರ ಹಿಟ್ಟಿಗೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಶೇಪ್ ಬರಬೇಕಾಗತ್ತೆ ನಾವು ಹಿಡಿದಾಗ, ನೋಡಿ ಶೇಪ್ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಅಕ್ಕಿ ಹಿಟ್ಟು ಹುರಿಲಿಲ್ಲ ಅಲ್ವಾ, ಅದರಿಂದ ನಾವು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕಿಬಿಟ್ಟು ಮೆತ್ತಗೆ ಮೆದುವಾಗಿರುವ ಹಿಟ್ಟನ್ನು ಕಲಸ್ಕೋಬೇಕು. ಒಂದೇ ಸತಿ ನೀರು ಸುರಿಲಿಕ್ಕೆ ಹೋಗಬೇಡಿ, ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ 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 ಹಾಕ್ಕೊಳ್ಳಿ. ಈಗ ನೋಡಿ ಮೆದುವಾದ ಹಿಟ್ಟು ತಯಾರಾಯಿತು. ಈಗ ನಿಮ್ಮದು ಒರಳು ಯಾವ ಸೈಜ್ನಲ್ಲಿದೆಯೋ ಅಷ್ಟು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಕೈ ಮೇಲೆ ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟನ್ನ. ಪ್ರತಿ ಸತಿ ಒರಳಿಗೆ ಹಿಟ್ಟು ಹಾಕಬೇಕಾದ್ರೆ ನಾದ್ಕೋಬೇಕು, ಇಲ್ಲದಿದ್ರೆ ಒಂದೊಂದು ಸತಿ ಚಕ್ಲಿ ಅಂದರೆ ಹಿಂಡಬೇಕಾದ್ರೆ ಮುರಿಯೋ ಚಾನ್ಸಸ್ಸು ಇದೆ. ನೋಡಿ ಅಷ್ಟು ನಂದು ಒರಳು ಅಷ್ಟು ಇದಾಗಿದೆ, ಅಷ್ಟು ಸಿಲಿಂಡ್ರಿಕಲ್ ಶೇಪ್ ಮಾಡಿದ್ದೀನಿ. ಈಗ ಚಕ್ಲಿ ಹಿಂಡು ತೋರಿಸ್ತೀನಿ. ನೋಡಿ ಇದಕ್ಕೆ ನಾನು 1 ಚಕ್ರ ಹಾಕಿದ್ದೀನಿ, ಮಾಮೂಲು ಚಕ್ಲಿ ಹಿಂಡು ಚಕ್ಲಿಗೆ ಹಾಕ್ತೀವಲ್ಲ ಅಂಥದ್ದು. ಇವಾಗ ನೋಡಿ ಚಕ್ಲಿ ಹಿಂಡಿಬಿಟ್ಟು 2 ಎಂಡನ್ನು 2 ಕಾರ್ನರನ್ನು ಜಾಯಿನ್ ಮಾಡಿ, ಇವಾಗ ಈ ಥರ ಮಾಡಿಟ್ಕೊಂಡ್ರೆ ನಮಗೊಂದು 2 ಬ್ಯಾಚಲ್ಲಾದರೂ ಹಾಕ್ಲಿಕ್ಕಾಗತ್ತೆ. ನೋಡಿ ಇವಾಗ ಚಕ್ಲಿ ಎಣ್ಣೆ ಬಿಸಿ ಆಗಿದೆ, ಚಕ್ಲಿನ ಮೆತ್ತಗೆ ಬಿಟ್ಕೊಳ್ಳಿ, ಸೈಡಿಂದ ಬಿಡಿ, ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕಿ. ಇವಾಗ ಅದು ಬೆಂದಿದೆ ಕೆಳಗಿನ ಭಾಗದಲ್ಲಿ ಅಂತ ನಿಮಗೆ ಸೌಟ್ ಹಾಕಿದರೆ ಗೊತ್ತಾಗುತ್ತೆ. ಹಾಗಾದಮೇಲೆ ಎರಡೂ ಕಡೆಯೂ ಗೋಲ್ಡನ್ ಬ್ರೌನ್ ಆಗೋ ತನಕ ಕುಕ್ ಮಾಡ್ಕೋಬೇಕಾಗತ್ತೆ. ಫ್ಲಿಪ್ಪು ಫ್ರೈ ಮಾಡಿಬಿಟ್ಟು ಅಂದರೆ ಉಲ್ಟಾ ಪುಲ್ಟಾ ಮಾಡ್ತಾ ಮಾಡ್ತಾ ಒಂದೆರಡು ಸತಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಆಯಿತು, ಚೆನ್ನಾಗಿ ಇದು ಶಬ್ದ ಕೂಡ ನಿಲ್ತು, ಬ್ರೌನ್ ಕಲರು ಬಂತು, ಕ್ರಿಸ್ಪಿನೂ ಆಯಿತು. ಈಗ ಅದನ್ನು ಒಂದು ಕೊಲೆಂಡ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಸುಮಾರು ಮಾಡಿಟ್ಟಿದ್ದೀನಿ. ನೋಡಿ ಈಗ ಒರಳಿಗೆ ಮತ್ತೆ ಸ್ವಲ್ಪ ಗ್ರೀಸ್ ಎಣ್ಣೆ ಹಚ್ಕೊಂಡು ನಾನು 3 ಹೋಲ್ದು ಚಕ್ಲಿ ಹಿಟ್ಟು ಇದು ಹಾಕಿದ್ದೀನಿ ಪ್ಲೇಟು, ಮತ್ತು ಹಿಟ್ಟನ್ನ ನಾದ್ಕೊಂಡು ಹಾಕ್ಕೊಳ್ಳಿ. ಇದು ಹೇಗೆ ಅಂತಂದರೆ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬಿಡೋದು, ನಿಮಗೆ ಬೇಕಾದರೆ ನೀವೊಂದು ಪ್ಲೇಟಲ್ಲಿ ಹಾಕ್ಕೊಂಡು
ಮಾಡ್ಬೋದು, ಬಟ್ ಎಣ್ಣೆಲಿ ಬಿಡೋದು ತುಂಬ ಈಸಿ ಆಗುತ್ತೆ. ನೋಡಿ ಮೂರು ಹೋಲ್ದು, ಇವಾಗ ಡೈರೆಕ್ಟಾಗಿ ಎಣ್ಣೆ ಕಾದಿದೆ, ಡೈರೆಕ್ಟಾಗಿ ಎಣ್ಣೆಲೇ ಚಕ್ಲಿ ಮಾಡಿಬಿಡಿ. ಸ್ವಲ್ಪ ಮೇಲ್ಗಡೆಯಿಂದ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ, ಕೆಳಗಡೆ ಹೋಗಿ ತುಂಬ ಕೆಳಗಡೆ ಹೋಗಿಬಿಟ್ರೆ ಅಕಸ್ಮಾತ್ ಒಂದು ಸತಿ ಕಟ್ಟಾದರೂ ಆಗ್ಬೋದು, ಬಟ್ ನೋ ಪ್ರಾಬ್ಲಮ್, ಆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ, ಏನು ಇದಾಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಅದು ಅಷ್ಟೇ ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆಯಿತು, ಈಗ ಇದನ್ನು ಕೂಡ ಒಂದು ಕೊಲ್ಯಾಂಡ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಡ್ರೈನ್ ಮಾಡಿಬಿಟ್ಟು ಆಯ್ತಲ್ಲ, ತುಂಬ ಚೆನ್ನಾಗಿ ತುಂಬ ಕ್ರಿಸ್ಪಿ ಆಗುತ್ತೆ, ತೋರಿಸ್ತೀನಿ ನೋಡಿ. ಇವಾಗ ಬೆರಳಿಂದ ಮುರಿಬೋದು ನೀವು ಚಕ್ಲಿನ, ಅಷ್ಟು ಸೂಪರಾಗುತ್ತೆ ಈ ಚಕ್ಲಿ. ನೋಡಿ ಎಷ್ಟು ಫ್ಯಾಂಟಾಸ್ಟಿಕ್ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವಾಗ ಚಕ್ಲಿ ಇದೆಯಲ್ಲ, ಒಂದು ಬಿಲ್ಲೆ ಹಾಕಿರೋದು, ಅದನ್ನು ತೋರಿಸ್ತೀನಿ ನೋಡಿ, ಅದು ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ನೋಡಿ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ನನ್ನ ಚಾನಲಿಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಎಲ್ಲರಿಗೆ ಸ್ವಾಗತ. ನಾನು ಪ್ರತಿಭಾ. ಇವತ್ತಿನ ರೆಸಿಪಿ ದಿಢೀರಂತ ಅಕ್ಕಿ ಹಿಟ್ಟಿನ ಚಕ್ಲಿ ಹೇಗೆ ಮಾಡೋದಪ್ಪ ಅನ್ನೋದಕ್ಕೆ ಆ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದಕ್ಕೆ ಒಂದು ಎರಡು ಮೂರು ಟಿಪ್ಸ್ ಹೇಳ್ತೀನಿ. ಅಕ್ಕಿ ಹಿಟ್ಟು ನೀವು ಯೂಸ್ ಮಾಡೋದು ಯಾವುದೇ ಬ್ರ್ಯಾಂಡ್ ಇರ್ಬೋದು, ಆದರೆ ಫೈನ್ ಆಗಿರಬೇಕು, ನುಣ್ಣಗಿರಬೇಕು ಮತ್ತು ಫ್ರೆಶ್ ಆಗಿರಬೇಕು. ಅದಕ್ಕೆ ನಾವು ಹುರುಗಡಲೆನೂ ಯೂಸ್ ಮಾಡ್ತೀವಲ್ಲ, ಅದು ಅಷ್ಟೇ. ನಾವು ಸ್ವಲ್ಪ ಮೆತ್ತಗಾಗಿದ್ರೆ ತಂದಿಟ್ಟಿದ್ದು, ನೀವು ಪ್ಯಾನಲ್ಲಿ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದು ಆರಿದ ಮೇಲೆ ಅದಕ್ಕೆ ಅದನ್ನು ಪುಡಿ ಮಾಡಬೇಕು ಮಿಕ್ಸಿಲಿ. ಮತ್ತು ಎರಡನ್ನೂ ಕೂಡ ಜರಡಿ ಮಾಡಬೇಕು, ಹಿಟ್ಟು ಅಕ್ಕಿ ಹಿಟ್ಟನ್ನು ಜರಡಿ ಮಾಡಬೇಕು, ಮತ್ತು ಹುರುಗಡಲೆ ನಾವು ಪೌಡರ್ ಮಾಡಿದ್ದಿರುತ್ತಲ್ಲ ಅದನ್ನು ಕೂಡ ಜರಡಿ ಮಾಡಬೇಕು. ಮತ್ತು ಬೆಣ್ಣೆ ಹಾಕ್ತೀವಲ್ಲ, ಅದು ನಾರ್ಮಲ್ ಟೆಂಪ್ರೇಚರ್ಗೆ, ರೂಮ್ ಟೆಂಪ್ರೇಚರ್ಗೆ ಇರುವಂತಹ ಬೆಣ್ಣೆನ ಹಾಕೋದು ಒಳ್ಳೆಯದು, ಆವಾಗ ಚೆನ್ನಾಗಿ ನಮಗೆ ಮಿಕ್ಸ್ ಮಾಡಲಿಕ್ಕೆ ಬರುತ್ತೆ. ಮತ್ತು ಬೇರೆ ಎಲ್ಲ ಐಟಮ್ಸ್ ನಾನು ಸ್ವಲ್ಪ ಅಜ್ವೈನು ಮತ್ತು ಜೀರಿಗೆ, ಕೆಂಪು ಮೆಣಸಿನ ಪುಡಿ, ಹಿಂಗು ಇದೆಲ್ಲ ಹಾಕಿದ್ದೀನಿ. ಇದರದ್ದು ಪ್ರಿಫರೆನ್ಸ್ ಮಾತ್ರ, ನೀವು ಇನ್ನೇನಾದರೂ ಎಕ್ಸ್ಟ್ರಾ ಬೇಕಾದರೆ ಹಾಕೋಬೋದು. ನಾನು ಅರಿಶಿನ ಹಾಕಲಿಲ್ಲ, ನಿಮ್ಗೆ ಬೇಕಾದರೆ ಅರಿಶಿನ ಹಾಕೋಬೋದು. ನಾನೇನು ಮಾಡಿದ್ದೀನಿ ಅಂತಂದರೆ, ಅಕ್ಕಿ ಹಿಟ್ಟು ಹುರಿಲಿಲ್ಲ ಆಗಿದ್ದರಿಂದ ಸ್ವಲ್ಪ ಬೆಚ್ಚಗೆ ನೀರು ಹಾಕ್ಬಿಟ್ಟು, ಉಗುರು ಬೆಚ್ಚಗೆ ನೀರು ಹಾಕ್ಬಿಟ್ಟು ಕಲಸಿದ್ದೀನಿ. ಇದರದ್ದು ವೈಶಿಷ್ಟ್ಯ ಏನು ಅಂತಂದರೆ, ಉಗುರು ಬೆಚ್ಚಗೆ ನೀರು ಹಾಕಿ ಕಲಸಿದ್ರೆ ಹಿಟ್ಟು ತುಂಬ ಚೆನ್ನಾಗಿ ಆಗ್ಬರುತ್ತೆ, ಸೇರಿ ಬರುತ್ತೆ. ಅಂದರೆ ಅಕ್ಕಿ ಹಿಟ್ಟಿಗೂ ಅಂಟು ಬರುತ್ತೆ, ಇದಕ್ಕೂ ಹುರುಗಡಲೆ ಹಿಟ್ಟಿಗೂ ಅಂಟು ಬಂದುಬಿಟ್ಟು ಚಕ್ಲಿ ತುಂಬ ಕ್ರಿಸ್ಪಿ ಆಗುತ್ತೆ ಫ್ರೆಂಡ್ಸ್. ಅದರಿಂದ ನಾನು ಈ ಥರ ಮಾಡಿದ್ದೀನಿ. ಹಾಗೆ ಅಕ್ಕಿ ಹಿಟ್ಟು ಹುರುಗಡಲೆ ಹಿಟ್ಟು ಎರಡೂ ನೈಸ್ ಆಗಿರಬೇಕು ಫಸ್ಟ್ ಟಿಪ್ಪು. ಮತ್ತು ಎರಡೂನು ನುಣ್ಣಗಿರಬೇಕು. ನೀವು ಅಕ್ಕಿ ಹಿಟ್ಟನ್ನ ಹುರಿದೇ ಇದ್ದರೆ ಹಾಗೆ ಹಾಕ್ಕೊಳ್ಳೋದಾಗಿದ್ದರೆ ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕೋಬೇಕು, ಮತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕರೀರಿ. ನಾನೇನು ಮಾಡಿದ್ದೀನಿ ಅಂದರೆ, ಒಂದು ಚಕ್ರ ಅಂದರೆ ಒಂದು ಚಕ್ರ ಇರುವಂತಹ ಚಕ್ಲಿದು ನಾರ್ಮಲ್ ಆ ಚಕ್ಲಿನೂ ಮಾಡಿದ್ದೀನಿ, ಮತ್ತು ಮೂರು ಚಕ್ರ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮಾಡಿದ್ದೀನಿ. ನೋಡಿ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ, ಆಗ ನಿಮಗೆ ಹೇಗೆ ರೆಸಿಪಿ ಹೇಗೆ ಚಕ್ಲಿ ಮಾಡೋದು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಷ್ಟೆಲ್ಲ ಹೇಳಿಬಿಟ್ಟು ನಾನು ಮುಂದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ದಿಢೀರ್ ಅಕ್ಕಿ ಹಿಟ್ಟು ಚಕ್ಲಿನ ಹೇಗೆ ಪ್ರೆಸೆಂಟ್ ಹೇಗೆ ಮಾಡೋದು ಅಂತಂದ್ಬಿಟ್ಟು ಆ ರೆಸಿಪಿನ ಪ್ರೆಸೆಂಟ್ ಮಾಡಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ದು ಲಿಂಕನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಈ ಎರಡು ನನ್ನ ಒಂದು ಎರಡು ಮಾತು ಮುಗಿಸ್ತೀನಿ. ಎಲ್ಲರಿಗೆ